ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮನೆಯಲ್ಲೇ ವಾಂಗಿಬಾತ್ ಪೌಡರ್ನ ಮಾಡ್ಕೋಬೋದು, ತುಂಬ ಈಸಿಯಾಗಿಯೂ ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಹಾಗಿದ್ರೆ ಒಂದು ಪಾತ್ರೆ ಅಂದರೆ ಬಾಣಲೆ ತೊಗೊಂಡು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಯಾವ್ದು ಅಡುಗೆ ಎಣ್ಣೆ ಬಳಸಿರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕೆಂಪು ಮೆಣಸು ಹಾಕಬೇಕು. ಹಾಗೆ 4 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೋಬೇಕು. ಕೊತ್ತಂಬರಿ ಬೀಜ 4 ಚಮಚ. ಹಾಗೆ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ನಾವು 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉದ್ದಿನಬೇಳೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದು ಚೆನ್ನ ದಾಲ್ ಹಾಕ್ಕೋಬೇಕು, ಅಂದರೆ ಕಡಲೆಬೇಳೆ. ಕಡಲೆಬೇಳೆ 1-3 ಸ್ಪೂನ್ ಇರಲಿ. 3 ಕಾಲು ಚಮಚ ಆಗುವಷ್ಟು ಹಾಕ್ಕೊಳ್ಳಿ. ನಮ್ಮ ಅಂದಾಜಿಗೆ ತಕ್ಕಂತೆ ಹಾಕ್ಕೊಳ್ಳೋದು ಮೆಜರ್ಮೆಂಟ್ ಅಂತ. ಇದು ಕಾಳುಮೆಣಸು, ಪೆಪ್ಪರ್ ಒಂದು ಸ್ವಲ್ಪ ಅಷ್ಟೇ ಫ್ಲೇವರ್ಗೆ. ಇದು ಚಕ್ಕೆ, ಚಕ್ಕೆ 1-2 ಪೀಸ್ ಹಾಕಿದ್ದೀನಿ ನಾನು. ಚಕ್ಕೆ ಆದಮೇಲೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ 1-4-5, ಏಲಕ್ಕಿ ಮತ್ತು ಇವಾಗ 1-3, 3-4 ಹಾಕ್ಕೋಬೋದು. ಹಾಗೆ ಇದು ನಟ್ಮೆಗ್ ಅಂದರೆ ಜಾಯಿಕಾಯಿ, ಅದು ಜಾಪತ್ರೆ ಸಿಗುತ್ತೆ, ಅದರ ಹೂ ಸಿಕ್ಕಿದ್ರೆ ಅದನ್ನೇ ಹಾಕ್ಕೋಬೇಕು. ನಂತರ ಜಾಪತ್ರ ಹೂ ಇಲ್ಲ ಜಾಯಿಕಾಯಿದು, ಅದಕ್ಕೆ ಜಾಯಿಕಾಯಿನೇ 1 ತುಂಡು ಹಾಕಿದ್ದೀನಿ, 1 ಸಣ್ಣ ಪೀಸು. ಈಗ ಫ್ರೈ ಮಾಡ್ಕೋಬೇಕು. ಯಾವಾಗ ಅಂದರೆ ಒಂದು ಸ್ವಲ್ಪ ಅದು ಪರಿಮಳ ಬರುತ್ತೆ, ಪರಿಮಳ ಬರೋವಲ್ಲಿವರೆಗೂ, ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉದ್ದಿನಬೇಳೆ ಕೆಂಪಗೆ ಟರ್ನ್ ಆಗಬೇಕು, ಹಾಗೆ ಅರೋಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಕ್ಕೊಳ್ಳೋದು ಆ್ಯಕ್ಚುಲಿ ವಿಧಾನ. ನನ್ನ ಹತ್ರ ಒಣ ಕೊಬ್ಬರಿ ಇರಲಿಲ್ಲ, ಸೊ ನಾನು ತೆಂಗಿನ ತುರಿ ಹಾಕ್ಕೊಂಡೆ. ತೆಂಗಿನ ತುರಿನೂ ಯೂಸ್ ಮಾಡ್ಕೋಬೋದು, ಮಾಡಬಾರ್ದು ಅಂತ ಏನಿಲ್ಲ ತೆಂಗಿನ ತುರಿನೂ ಕೂಡ. ಈಗ ಚೆನ್ನಾಗಿ ಕೈ ಆಡಿಸ್ಬೇಕು. ತೆಂಗಿನ ತುರಿ ಚೆನ್ನಾಗಿ ಬಾಡಬೇಕು ಆ್ಯಕ್ಚುಲಿ. ನೋಡಿ, ಇವಾಗ ಕೈ ಆಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಕರಿ ಲೀವ್ಸ್ ಹಾಕಿದರೆ ಒಳ್ಳೆಯದು. ಕರಿ ಲೀವ್ಸ್ ನಾನೇನು ಮಾಡಿದೆ ಅಂದರೆ ಫ್ರೆಶ್ ಇರಲಿಲ್ಲ ಅಲ್ವಾ, ಹಾಗಾಗಿ ಆಮೇಲೆ ಎಂಡ್ಗೆ ಫ್ರೈ ಮಾಡಿ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಈಗ ನೋಡಿ, ಇದಾಗಿದೆ, ಉದ್ದಿನಬೇಳೆ ಕೆಂಪಗಾಗಿದೆ ಇವಾಗ. ಸೊ ಹಾಗಾಗಿ ನಾನು ಇವಾಗ ಇದನ್ನು ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಇದಾಗಿದೆ ಇವಾಗ, ಕೂಲಾದಮೇಲೆ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಎಲ್ಲನೂ ಒಟ್ಟಿಗೆ ಮಾಡ್ಕೊಳ್ಳೋದು. ಸೊ ನಾನೇನು ಮಾಡಿದೆ ಅಂದರೆ ಕರಿ ಲೀವ್ಸ್ ಫ್ರೆಶ್ಶಾಗಿ ತಂದುಬಿಟ್ಟು ಆಮೇಲೆ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿದ್ದೀನಿ, ತೋರಿಸಿದ್ದೀನಿ ನಿಮಗೆ. ಕರಿ ಲೀವ್ಸ್ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಹಾಗಾಗಿ ನೋಡಿ, ಇವಾಗ ಇದು ತಣ್ಣಗಾಗಿದೆ, ಬೇಳೆಗಳೆಲ್ಲ ಫ್ರೈ ಮಾಡಿರೋದು ತಣ್ಣಗಾಗಿದೆ. ಹಾಗಾಗಿ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಎಲ್ಲ. ಈ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ತೀವಲ್ಲ, ಹಾಗೆ ವಾಂಗಿಬಾತ್ ಪೌಡರ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಕರಿ ಲೀವ್ಸ್ ನಾನು ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ, ಸ್ವಲ್ಪ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿರೋದನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಶ್ ಆಗಿರೋದು ತೊಗೊಂಬಿಟ್ಟು ಸಪ್ರೇಟಾಗಿ ಫ್ರೈ ಮಾಡಿಕೊಂಡೆ ನಾನು. ಹಾಗೆ ಈಗ ಅದನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ. ಇನ್ನು ಅದನ್ನು ಪೌಡರ್ ಮಾಡ್ಕೋಬೇಕು ನಾವು, ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಬಿಟ್ಟು ವಾಂಗಿಬಾತ್ ಪ್ರಿಪೇರ್ ಮಾಡೋದು, ಇಷ್ಟೇ ಇದಕ್ಕೆ ಇರೋದು. ಆ್ಯಂಡ್ ವಾಂಗಿಬಾತ್ ಮಾಡಬೇಕಾದ್ರೆ ನಾವು ಅದಕ್ಕೆ ಇದು ಹುಣಸೆ ಹುಳಿ ರಸ ಮತ್ತು ಬೆಲ್ಲ ಸ್ವಲ್ಪ ಆ್ಯಡ್ ಮಾಡಬೇಕು. ಮಟ್ ಇದು ವಾಂಗಿಬಾತ್ ಇದ್ದು ಮಸಾಲ ಪೌಡರ್ ಮಾಡೋದು ಹೀಗೆ. ಮಸಾಲ ಪೌಡರ್ ನಾವು ಏನು ಯೂಸ್ ಮಾಡ್ತೀವಿ ಅದು ಇದೇ ಥರ ಮಾಡೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೋಬೋದು, ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ದಿನ. ಬಟ್ ಆವಾಗವಾಗ ಮಾಡ್ಕೊಂಡ್ರೇ ಫ್ರೆಶ್ ಅನಿಸುತ್ತೆ ಟೇಸ್ಟ್ ಎಲ್ಲ ನನ್ನ ಪ್ರಕಾರ. ಸೊ ನಾನು ಇಷ್ಟು ಮಾಡಿದ್ದೀನಿ ಇವಾಗ. ಸೊ ಈ ವಿಡಿಯೋ ನಿಮಗೆ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ, ತಿಳ್ಕೊಂಡಿದ್ದೀರಾ ಅಂತ. ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ.